ಸ್ಟೂಡೆಂಟ್ಸ್, ಇವತ್ತು ಐ ಎಫ್ ಆರ್ ಎಸ್ ಅಲ್ಲಿ ಚಾಪ್ಟರ್ ಟೂ ನಲ್ಲಿ ಐ ಎನ್ ಡಿ ಎ ಎಸ್ 16 ಏನದು ಐ ಎನ್ ಡಿ ಎ ಎಸ್ ಅಥವಾ ಇಂಡ್ ಎ ಎಸ್ ಅಂತ ಹೇಳ್ತೀವಿ. ಇಂಡ್ ಎ ಎಸ್ 16. ಈ ಇಂಡ್ ಎ ಎಸ್ 16 ಏನ್ ಹೇಳುತ್ತೆ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಬಗ್ಗೆ ಹೇಳುತ್ತೆ. ಏನಿದು ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ನೋಡಿ, ಈ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ನ ಯಾವ ರೀತಿ ವ್ಯಾಲ್ಯೂ ಮಾಡೋದು ಅನ್ನೋದನ್ನೇ ನಾವು ಈ ಚಾಪ್ಟರ್ ಅಲ್ಲಿ ಅಥವಾ ಈ ಐ ಎನ್ ಡಿ ಎ 16 ಅಲ್ಲಿ ಕಲಿಯೋದು. ಯಾವ್ದ್ಯಾವ್ದು ಪ್ರಾಪರ್ಟಿ ಏನೇನಾಗ್ಬೋದು, ಲ್ಯಾಂಡ್ ಆಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಪ್ಲಾಂಟ್ ಆಗ್ಬೋದು, ಮೆಷಿನರಿ ಆಗ್ಬೋದು, ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಫರ್ನಿಚರ್ಸ್ ಆಗ್ಬೋದು, ಎನಿ ಕೈಂಡ್ ಆಫ್ ಅಸೆಟ್ಸ್ ಓಕೆ ವಿಚ್ ಆರ್ ಯೂಸ್ಡ್ ಇನ್ ಪ್ರೊಡಕ್ಷನ್. See, this word is very important. What is PPE? What is property, plant, equipment? Anta 2 marks ki kelidaga nee baribekagiddu any property, plant, equipment which should be used for production or services or supply and distribution of goods and services. Okay na? If any such plant, property, equipment which is used for production, services or selling and distribution of goods and services, all such properties are considered as property, plant, equipment ಅಂತ ಹೇಳ್ತೀವಿ. ಅಂದ್ರೆ ಆ ಅಸೆಟ್ಸ್, ಆ ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ಸ್ ಏನಾಗಿರ್ಬೇಕು, ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ಬೇಕು. ಏನಕ್ಕೆ ಯೂಸ್ ಮಾಡಬೇಕು, ಪ್ರೊಡಕ್ಷನ್ ಗಾದ್ರೂ ಯೂಸ್ ಮಾಡಬೇಕು, ಸರ್ವಿಸ್ ಗಾದ್ರೂ ಯೂಸ್ ಮಾಡಬೇಕು, ಅಥವಾ ಸೇಲ್ಸ್ ಮಾಡಬೇಕಾದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಯಾವ್ದಾದ್ರೂ ಅಸೆಟ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅಂತವೆಲ್ಲ ಕೂಡ ನಾವು ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ಅಂತ ಕರಿತೀವಿ. ಇದು ಮೊದಲನೇದು. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸಚ್ ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ಮಸ್ಟ್ ಬಿ ಯೂಸ್ಡ್ ಫಾರ್ ಮೋರ್ ದ್ಯಾನ್ ಒನ್ ಫೈನಾನ್ಶಿಯಲ್ ಇಯರ್. ಇಟ್ ಶುಡ್ ಬಿ ಯೂಸ್ಡ್ ಫಾರ್ ಮೋರ್ ದ್ಯಾನ್ ಒನ್ ಫೈನಾನ್ಶಿಯಲ್ ಇಯರ್. ಸೇ ಫಾರ್ ಎಕ್ಸಾಂಪಲ್, ಫಸ್ಟ್ ಏಪ್ರಿಲ್ ನಲ್ಲಿ ಒಂದು ಪ್ಲಾಂಟ್ ತಗೊಂಡಿದ್ದೀನಿ ಅಥವಾ ಒಂದು ಮಷೀನ್ ತಗೊಂಡಿದ್ದೀನಿ, 31st March ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅದನ್ನ ಎತ್ತು ಬಿಸಾಕಿದ್ದೀನಿ ಅಂತ ಅನ್ಕೊಳ್ಳಿ. ಆಗ ನಾವು ಅದನ್ನ ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ಅಂತ ಕರೆಯೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಇಟ್ ಶುಡ್ ಬಿ ಯೂಸ್ಡ್ ಫಾರ್ ಮೋರ್ ದ್ಯಾನ್ ಟೂ ಫೈನಾನ್ಶಿಯಲ್ ಇಯರ್ಸ್. ಸೇ ಫಾರ್ ಎಕ್ಸಾಂಪಲ್, ನಾನು 1/4/2018 ಅಲ್ಲಿ ಒಂದು ಅಸೆಟ್ ಇದೆ, ಓಕೆನಾ, 31st March 2019 ಒನ್ ಇಯರ್ ಆಗುತ್ತೆ, ಕರೆಕ್ಟಾ? ಇಫ್ ಐ ಆಮ್ ಯೂಸಿಂಗ್ ಇಟ್ ಟಿಲ್ 31st March 2020 ದೆನ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ಮೋರ್ ದ್ಯಾನ್ ಒನ್ ಫೈನಾನ್ಶಿಯಲ್ ಇಯರ್. ಹೌದಾ? ಈಗ ರಾಹುಲ್ ಏನ್ ಮಾಡ್ದ ಅಂದ್ರೆ 1st of January 2019 ಅಲ್ಲಿ ಒಂದು ಎಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡಿದ್ದಾರೆ, ಓಕೆನಾ? ಅದು ಎಷ್ಟು, 31st March 2000 ಅಥವಾ 31st July 2020 ಅಂತ ಅನ್ಕೋಣ. ನೋಡಿ, ನಮ್ಮ ಫೈನಾನ್ಶಿಯಲ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ 1/4/2018. ಹೌದಾ? 1/4/2018 ಇಂದ 31st March 2019 ಇಲ್ಲಿಂದ ಇಲ್ಲಿ ಅಂದ್ರೆ ಮಧ್ಯದಲ್ಲಿ, ಓಕೆನಾ? ಇಫ್ ಇಟ್ ಈಸ್ ಯೂಸ್ ಫಾರ್ ಫ್ರಾಕ್ಷನ್ ಆಫ್ ಮಂತ್ಸ್ ಆಲ್ಸೋ, ಇಟ್ ಈಸ್ ಯೂಸ್ಡ್ ಇನ್ ಒನ್ ಫೈನಾನ್ಶಿಯಲ್ ಇಯರ್, ಕರೆಕ್ಟಾ? ಅಗೇನ್ ಇಟ್ ಈಸ್ ಯೂಸಿಂಗ್ ಇನ್ ದ ಅನದರ್ ಫೈನಾನ್ಶಿಯಲ್ ಇಯರ್. ಸೊ ಹಾಗೆ ಅಸೆಟ್ ಅನ್ನ ಅಥವಾ ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ನ ಮೋರ್ ದ್ಯಾನ್ ಒನ್ ಫೈನಾನ್ಶಿಯಲ್ ಇಯರ್ ಆಗಿರ್ಬೇಕು, ಯೂಸ್ ಮಾಡಿರ್ಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಹಾಗೇನೆ ಯಾವುದೇ ಪ್ರಾಪರ್ಟಿ ಅದು ಸೇಲ್ಗೆ ಅಂತ ಇಟ್ಟಿರಬಾರ್ದು. ಅರ್ಥ ಆಗ್ತಿದ್ಯಾ? ನೀವು ಪರ್ಚೇಸ್ ಮಾಡತಕ್ಕಂತ ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ಅದು ಬಿಸ್ನೆಸ್ ಯೂಸ್ಗೆ ಆಗಿರಬೇಕೆ ಹೊರತು ಅದು ಮರುಮಾರಾಟಕ್ಕೆ ಅಂತ ಇಡಬಾರದು. ಸಪೋಸ್ ನೀವು ಅದನ್ನ ಸೇಲ್ಗೆ ಅಂತ ಇಟ್ಟಿದ್ರೆ ಅದು ನಿಮ್ಗೆ ಎಂತ ಅಸೆಟ್ ಆಗುತ್ತೆ? ಕರೆಂಟ್ ಅಸೆಟ್ ಆಗುತ್ತೆ. ಹೌದಾ ಇಲ್ವೋ? ಇಟ್ ಬಿಕಮ್ಸ್ ಎ ಕರೆಂಟ್ ಅಸೆಟ್. ಆಗ ನಾವು ಆ ವಸ್ತುವನ್ನ, ಆ ಅಸೆಟ್ ಅನ್ನ ಪರ್ಚೇಸ್ ಮಾಡಿರೋದು ಬೇರೆಯವರಿಗೆ ಮಾರ್ಲಿಕ್ಕೆ ಅಂತ ಹೇಳಿ, ಕರೆಕ್ಟಾ? ಆವಾಗ ನಾವು ಅದನ್ನ ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ಅಂತ ಕರೆಯೋದಿಲ್ಲ. ಆಲ್ ಆಫ್ ಯು ಗಾಟ್ ಇಟ್? ಅದೇ ತರ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ಸ್ ನ ತಗೊಂಡಿದೀವಿ, ಇನ್ವೆಸ್ಟ್ಮೆಂಟ್ಸ್ ನ ಖಂಡಿತ ನಾವೇನ್ ತಗೊಳ್ಳಲ್ಲ,
ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಅಂತ ತಗೊಳ್ಳೋದು. ಈ ಮೂರು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ನಾವು ಒಂದು ಪ್ರಾಬ್ಲಮ್ ಅನ್ನ ಮಾಡ. ಆ ಪ್ರಾಬ್ಲಮ್ ಹೇಳ್ತಾ ಹೇಳ್ತಾ ನಿಮಗೆ ಇದರಲ್ಲಿ ಏನೇ ಸ್ಟೂಡೆಂಟ್ಸ್, ಇಲ್ಲಿ 2019 ಒಂದು ಕ್ವಶನ್ ಇದೆ. ಟಿ ಲಿಮಿಟೆಡ್ ಹ್ಯಾಸ್ ಪರ್ಚೇಸ್ ಅನ್ ಎಕ್ವಿಪ್ಮೆಂಟ್ ಫಾರ್ ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ದಿ ಪ್ರೈಸ್ ಪೇಡ್ ಫಾರ್ ದ ಎಕ್ವಿಪ್ಮೆಂಟ್. ಐ ಥಿಂಕ್ ಸೇಮ್ ಪ್ರಾಬ್ಲಮ್, ಬೇರೆ ಪ್ರಾಬ್ಲಮ್ ನೋಡೋಣ. ದಿ ಪ್ರೈಸ್ ಪೇಡ್ ಫಾರ್ ದ ಎಕ್ವಿಪ್ಮೆಂಟ್ ಇಸ್ 2,20,000 ಇನ್ಕ್ಲೂಸಿವ್ ಆಫ್ 39,600 ಆಫ್ ಜಿಎಸ್ಟಿ ಅಂತ ಹೇಳಿದ್ದಾರೆ. ಇನ್ಕ್ಲೂಸಿವ್ ಅಂದ್ರೆ ಏನು? 2,20,000 ರುಪೀಸ್ ನಲ್ಲಿ ಜಿಎಸ್ಟಿ ನು ಇನ್ಕ್ಲೂಡ್ ಆಗಿದೆ. ನೋಡಿ, ನೀವು ಯಾವುದೇ ವಸ್ತು ಕೊಂಡ್ಕೊಳ್ಳಿ, ಯಾವುದೇ ವಸ್ತು ಕೊಂಡ್ಕೊಳ್ಳಿ. ಈಗ ಒಂದು ಮೊಬೈಲ್ ಫೋನ್ ಕೊಂಡ್ಕೊಂಡ್ವಿ, ಮೊಬೈಲ್ ಫೋನ್ದು ಹೌದಾ ಅಸಲು ರೇಟ್ ಒಂದು 10,000 ರೂಪಾಯಿ ಇರುತ್ತೆ. ಜಿಎಸ್ಟಿ ಅದಕ್ಕೆ ಒಂದು 25% 28% ಆಗ್ತಾರೆ ಅಂತ ಅನ್ಕೋಣ. ಆಗ 10,000 ಮೇಲೆ 2,800 ರೂಪಾಯಿ ಆಡ್ ಮಾಡ್ತಾರೆ. ಅಲ್ಲಿಗೆ ಟೋಟಲ್ ಪರ್ಚೇಸ್ ಪ್ರೈಸ್ ಆಫ್ ದ ಮೊಬೈಲ್ ಫೋನ್ ಎಷ್ಟು? 12,500 ಅಥವಾ 12,800 ರುಪೀಸ್ ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ಜಿಎಸ್ಟಿ ಇನ್ಕ್ಲೂಡ್ ಮಾಡಿರೋದೇ ನಮ್ದು ಪ್ರೈಸ್ ಆಗುತ್ತೆ. ಕರೆಕ್ಟಾ? ಆದ್ರೆ ಇಲ್ಲಿ ಪಾಯಿಂಟ್ ಏನಿದೆ ನೋಡೋಣ. ದಿ ಕಂಪನಿ ಗೆಟ್ಸ್ ಎ ಕ್ರೆಡಿಟ್ ಆಫ್ ಜಿಎಸ್ಟಿ ವೈಲ್ ಕ್ಯಾಲ್ಕುಲೇಟಿಂಗ್ ಟ್ಯಾಕ್ಸ್ ಪೇಬಲ್ ಆನ್ ಫಿನಿಶ್ ಗೂಡ್ಸ್ ಸೋಲ್ಡ್. ಈ ಎಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡಬೇಕಾದ್ರೆ 39,600 ಜಿಎಸ್ಟಿ ಕಟ್ಟಿದೀನಿ. ಆ ಎಕ್ವಿಪ್ಮೆಂಟ್ ನೆಲ್ಲ ರೆಡಿ ಆದ್ಮೇಲಿಂದ ಅದನ್ನು ಮಾರಾಟ ಮಾಡಬೇಕಾದ್ರೆ ಆ ಕಟ್ಟಿರೋ ಪರ್ಚೇಸ್ ಮಾಡಬೇಕಾದ್ರೆ ಕಟ್ಟಿರ್ತಕ್ಕಂಥ ಜಿಎಸ್ಟಿ ನ ಏನ್ ಮಾಡಿದೀನಿ? ನಮ್ಮ ಕಸ್ಟಮರ್ ಇಂದ ವಾಪಸ್ ಪಡೆದಿದ್ದೀನಿ. ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ವಾಪಸ್ ತಗೊಂಡಿದ್ದೀನಿ. ಇಲ್ಲಿ ಎಕ್ಸ್ಪೆನ್ಸಸ್ ಆಯ್ತು, ಇಲ್ಲಿ ಇನ್ಕಮ್ ಆಯ್ತು. ಸೇಮ್ ಅಮೌಂಟ್ ಆಫ್ ಇನ್ಕಮ್, ಸೇಮ್ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್, ವಿಚ್ ಈಸ್ ನಲಿಫೈಡ್. ಹೌದಾ? ನೋ ಇನ್ಕಮ್, ನೋ ಎಕ್ಸ್ಪೆನ್ಸಸ್. ಹಾಗಾದ್ರೆ ಜಿಎಸ್ಟಿ ಏನ್ ಅಮೌಂಟ್ ಇನ್ಕ್ಲೂಡ್ ಆಗಿದೆ? ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ 2,20,000 ರುಪೀಸ್. ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಜಿಎಸ್ಟಿ ರೀಫಂಡಬಲ್, ಇನ್ಕ್ಲೂಡೆಡ್ ಅಂಡ್ ರೀಫಂಡಬಲ್. ಕರೆಕ್ಟಾ? ಇದೇನಿದು? ಇನ್ಕ್ಲೂಡ್ ಆಗಿದೆ ಪ್ಲಸ್ ರೀಫಂಡಬಲ್ ಆಗಿರೋದ್ರಿಂದ 39,600 ಅನ್ನ ಲೆಸ್ ಮಾಡ್ಲ್ಯಾಕ್ 180,400 ಆಗುತ್ತೆ. ಕರೆಕ್ಟಾ? ಹಾಗೆ ಅಡಿಷನಲ್ ಎಕ್ಸ್ಪೆನ್ಸಸ್ ಆಗಿದೆ, ಆಡ್ ಮಾಡಿ. ಫ್ಲೈಟ್ ಎಷ್ಟು ಆಗಿದೆಯಪ್ಪ? 4,500. ಕಸ್ಟಮ್ಸ್ ಡ್ಯೂಟಿ ಎಷ್ಟಂತೆ? ಓಕೆ. ಇನ್ಸ್ಟಾಲೇಷನ್ ಎಷ್ಟಾಗಿದೆ ಅಂತೆ? 3,000. ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್, ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ $1,500. ಇನ್ನ ಮಿಕ್ಕಿದಿದೆ ಯಾವ್ದು ಅಂದ್ರೆ 11,000 ಆಫ್ಟರ್ ಎಕ್ವಿಪ್ಮೆಂಟ್ ವಾಸ್ ಪುಟ್ ಇನ್ ಟು ಯೂಸ್, 11,000 ವಾಸ್ ಸ್ಪೆಂಡ್ ಫಾರ್ ಕ್ಲೀನಿಂಗ್ ದ ಸ್ಪೇರ್ ಪಾರ್ಟ್ಸ್ ಅಂತ ಇದೆ. ಯಾವುದೇ ಕಾರಣಕ್ಕೂ ಕ್ಲೀನಿಂಗ್ ದ ಸ್ಪೇರ್ ಪಾರ್ಟ್ಸ್ ಮತ್ತೆ ಅಂತವೆಲ್ಲ ರೆಗ್ಯುಲರ್ ಆಗಿ ಆಗುವಂತ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ನಿಮ್ಗೆ ಪರ್ಚೇಸ್ ಮಾಡಬೇಕಾಗಿರ್ತಕ್ಕಂಥ ಟೈಮಲ್ಲಿ ಬರುವಂತ ಎಕ್ಸ್ಪೆನ್ಸಸ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೀವಿ. ರೆಗ್ಯುಲರ್ ಆಗಿ ಡೇ ಬೈ ಡೇ ಯೂಸ್ ಮಾಡ್ತಕ್ಕಂಥದ್ದನ್ನ ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂತೀವಿ. ರೆವಿನ್ಯೂ ಎಕ್ಸ್ಪೆನ್ಸಸ್ ನ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಗೆ ಯಾವತ್ತು ಆಡ್ ಮಾಡಬಾರದು. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಅದನ್ನ ಇಗ್ನೋರ್ ಮಾಡ್ತೀನಿ. ಒಟ್ಟು ಎಷ್ಟು ಬಂದಿದೆ? 13,000 ಮಾಡಬೇಕು. ಇದನ್ನ ಇನಿಷಿಯಲ್ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಅಂತ ಹೇಳಿ. ಓಕೆನಾ? ನೋಡಿ, ಎಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ? 7 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್, ಕ್ಲಿಯರಾ?